ಆಲ್ರೆಡಿ ನಾವು ಈ ಡೆಡ್ ಲೈನ್ ಅನ್ನ ತಲುಪಿದೀವಿ. ನಾವು ಎಚ್ಚರಿಕೆ ಗಂಟೆ ಎಷ್ಟೇ ಹೇಳಿದ್ರು ಕೂಡ ಹೆಚ್ಚಂದ್ರೆ ಇನ್ನೊಂದು 1000 ವರ್ಷಗಳಲ್ಲಿ ಮನುಕುಲದ ಆಳ್ವಿಕೆ ಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಸ್ಟೀಫನ್ ಹಾಕಿಂಗ್ ಎಚ್ಚರಿಕೆ ಭೂಮಿ ಬಿಸಿ ಆಗ್ತಾ ಇರೋ ಬಗ್ಗೆ, ನಂತರದ ದಿನಗಳಲ್ಲಿ ರೋಬೋಟ್ ಆಳ್ವಿಕೆ ಬರಬಹುದು ಅಂತೆಲ್ಲ ಸತತ ಎಚ್ಚರಿಸುತ್ತಾನೆ ಬರ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಏನು ಈ ರಾಜಕಾಲುವೆ ಒತ್ತುವರಿ ಮಾಡೋದಾಗ್ಲಿ, ಈ ನದಿಯ ಹರಿವನ್ನ ನಾವು ತಡೆದು ಅಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡೋದಾಗ್ಲಿ, ಈ ರೀತಿ ವಾತಾವರಣಕ್ಕೆ ಹೆಚ್ಚು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡ್ತಾ ಬಿಡ್ತಾ ನಾವು ಪರೋಕ್ಷವಾಗಿ ಈ ರೀತಿ ನಮ್ಮ ಭೂಮಿ ಪದರವನ್ನ ನಾವೇ ನಾಶ ಮಾಡ್ಕೊಳ್ತಾ ಇದೀವಿ. ಈ ರೀತಿಯಾಗಿ ಮಾಡೋದ್ರಿಂದ ಸಮುದ್ರದ ಮಟ್ಟದಲ್ಲಿ ಏರಿಕೆ ಕಂಡು ಬಂದು ಜೋನ್ ಗಳಲ್ಲಿ ಸ್ನೋ ಫಾಲ್ ನೀರ್ಗಳೆಲ್ಲ ಸಮುದ್ರ ಎಲ್ಲ ಆರ್ಕ್ಟಿಕ್ಗಳಲ್ಲಿ ಎಲ್ಲ ಕರಗಿ ಹೋಗಿ ಬಿಸಿ ತಾಪಮಾನ ಏರಿಕೆಯಿಂದ ಸಮುದ್ರದ ಮಟ್ಟದಲ್ಲಿ ಈ ರೀತಿ ಏರಿಕೆ ಕಂಡು ಬಂದು ಸುಮಾರು 7% ಇಂದ ಇವಾಗ 7 cm ಇಂದ ಸುಮಾರು 23% ತನಕ ಈ ರೀತಿ ಸಮುದ್ರ ಮಟ್ಟದಲ್ಲಿ ಏರಿಕೆ ಕಂಡು ಬರುತ್ತಿರೋದ್ರಿಂದ ಈ ರೀತಿ ಅತಿವೃಷ್ಟಿ ಕಂಡು ಬರ್ತಾ ಇದೆ. ನಂತರದ ದಿನಗಳಲ್ಲಿ ಆಹಾರದ ಕೊರತೆ ಆಗಿರ್ಬೋದು, ನೀವು ಹೇಳ್ದಾಗೆ ಈ ಜೀವ ಸಂಕುಲಗಳು ನಾಶ ಆಗ್ಬೋದು, ಈ ರೀತಿ ಒಂದು ಈ ರೀತಿ ಶೀತ ವಾತಾವರಣ ಹೆಚ್ಚಾಗ್ತದಂತೆ ಕ್ರಿಮಿ ಕೀಟಗಳಾಗ್ಲಿ ಸೊಳ್ಳೆಗಳಾಗ್ಲಿ ಪ್ರತಿಯೊಂದೆಲ್ಲ ಹೆಚ್ಚಾಗೋದು, ಈ ರೀತಿ ಕೊರೋನಾದಂತ ಒಂದು ಸನ್ನಿವೇಶ ಆಗಿರೋದು ಕೂಡ ಇದೇ ರೀತಿಯ ಕಾರಣಗಳಿಂದಲೇ, ಕ್ಲೈಮೆಟಿಕ್ ಚೇಂಜ್ ಇಂದಲೇ ಅಂತ ಹೇಳ್ಬೋದು. ಸೊ ನಾವು ನಂತರದ ದಿನಗಳಲ್ಲಿ ಇಂಧನಗಳನ್ನ ಕಡಿಮೆ ಬಳಸೋದ್ರಿಂದ, ಮತ್ತೆ ಇನ್ಯಾವ ಮಾರ್ಗಗಳಿಂದ ತಾವೀಗಾಗ್ಲೇ ಹೇಳಿದ್ರಿ ಪ್ಲಾಸ್ಟಿಕ್ ಇಂಥದನ್ನೆಲ್ಲ ಕಡಿಮೆ ಮಾಡ್ಬೋದು ಅಂತೇಳಿ, ಮತ್ತು ಈ ರೀತಿ ಈಗ ಗ್ಲಾಸ್ಗೋ ಸಮಿಟ್ ಮೀಟ್ ಅಂತ ಹೇಳಿ ಈ ವರ್ಷ ಮುಕ್ಕೊಳ್ತಾ ಇದ್ದಾರೆ. ಈ ನಮ್ಮ ದೇಶದ ಸಮಸ್ಯೆ ಅಲ್ಲ, ಇಡೀ ಜಗತ್ತಿನ ಜಾಗತಿಕ ಸಮಸ್ಯೆ, ಜಗತ್ತೇ ಇದ್ರ ಕುರಿತು ಯೋಚಿಸ್ಬೇಕಾಗಿದೆ. ಈ ನೆಟ್ ಜೀರೋ ಕಾರ್ಬನ್ ನಾವು ಯಾವಾಗ ಮಾಡ್ಬೋದು, ಇದೊಂದೇನಾ ಅಥವಾ ಇನ್ನೋವೇಟಬಲ್ ಈ ಕ್ಲೈಮೇಟ್ ಚೇಂಜ್ ಈ ವರ್ಲ್ಡ್ ಎಂಡಿಂಗ್ ಅನ್ನಾಗೋದು ಅಂತ ನಾವು ಡೆಡ್ ಲೈನ್ ತಲುಪಿದೀವಿ. ಈ ನೆಟ್ ಜೀರೋ ಕಾರ್ಬನ್ ಬಗ್ಗೆ ಒಂದ್ 2 ಮಾತಾಡಿ ಆಲ್ಮೋಸ್ಟ್ 1 hour ಆಯ್ತು ಮುಗಿಸೋಣ. ಅದ್ರ ಬಗ್ಗೆ ಒಂದ್ ಹೇಳಿ, ಮನಾ ಅನ್ನೋರ ಪ್ರಶ್ನೆ ಕೇಳೋದಾದ್ರೆ ಕೇಳಿ. ಸಂದೇಶ್ ಅವ್ರಿಗೆ ಮತ್ತೆ ಮಮತಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್, ತುಂಬಾ ಒಳ್ಳೆ ಟಾಪಿಕ್ ನ ನೀವು ಈ ಸಂಡೇ ಇಟ್ಟಿದ್ದೀರಾ. ಮತ್ತೆ ಎಲ್ಲ ಕೇಳುಗರಿಗೂ ಸಂಡೇಯ ಶುಭಾಶಯಗಳು. ನಾನು ಜಾಸ್ತಿ ಏನೋ ಹೇಳೋದಿಲ್ಲ, ಸಂದೇಶ್ ಅವರು ಹೇಳಿದ್ದನ್ನ ತುಂಬಾ ಕೇಳಿದೆ, ನಾನು ಆಗಷ್ಟೇ ಜಾಯಿನ್ ಆದೆ. ತುಂಬಾ ಅದ್ಭುತವಾದ ವಿಷಯಗಳನ್ನ ಹೇಳಿದ್ರು. ನಾನು ಇಲ್ಲಿ ಎಲ್ಲ ಕೇಳುಗರಲ್ಲಿ ಮತ್ತೆ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೋದು ಈ ಕ್ಲೈಮೇಟ್ ಚೇಂಜ್ ಅಲ್ಲಿ ನಾವು ಅಪರಾಧಿಗಳಾಗದಂತೆ, ಅಪರಾಧವನ್ನು ಮಾಡದಂತೆ ಕಡೇ ಪಕ್ಷ ನಾವು ಏನ್ ಮಾಡ್ಬೋದು? ಸರ್ಕಾರಗಳು ಮತ್ತೆ ವಿಶ್ವಸಂಸ್ಥೆ ಬೇರೆ ಬೇರೆಯವರು ಸಾಕಷ್ಟು ಏನೇನೋ ಕ್ರಮಗಳನ್ನ ತಗೊಳ್ತಿದ್ದಾರೆ. ನಾನೇನ್ ಮಾಡ್ಬೋದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ, ನಾನೇ ಏನ್ ಮಾಡ್ಬೋದು ಅಂದ್ರೆ, ಮತ್ತೆ ನಾನು ಏನ್ ಮಾಡ್ತಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸಾಧ್ಯ ಆದ್ರೆ ಇದನ್ನ ದಯವಿಟ್ಟು ಬೇರೆಯವರು ನಿಮ್ ಕೈಯಲ್ಲಾದ್ರೆ ದಯವಿಟ್ಟು ಅದನ್ನ ಪಾಲನೆ ಮಾಡಿ. ಇದು ತುಂಬಾ ಚಿಕ್ಕದು, ಮತ್ತೆ ನಾನು ಹೇಳುವಂತ ವಿಷಯ ಕೂಡ ತುಂಬಾ ಚಿಕ್ಕದು, ಏನೂ ಇಲ್ಲ. ನಾನು ನನ್ನ 2-wheeler ಅಲ್ಲಿ ಮತ್ತೆ ಕಾರಲ್ಲಿ ಸದಾ ಬಟ್ಟೆಯಲ್ಲಿ ಮಾಡಿರೋ ಬ್ಯಾಗ್ ಇಟ್ಕೊಂಡಿರ್ತೇನೆ. ನಾನು ತರಕಾರಿ ತರಕ್ ಹೋದ್ರೆ, ಬೇಕರಿಗೆ ಹೋದ್ರೆ, ಮತ್ತೆ ಬೇರೆ ಎಲ್ಲೇ ನಾನು ಹೊರಗಡೆ ಹೋದ್ರು ಕೂಡ ಅವರು ಪ್ಲಾಸ್ಟಿಕ್ ಅವರು ಕೊಟ್ಟರು ನಾನು ತಗೊಳೋದಿಲ್ಲ. ದಯವಿಟ್ಟು ಪ್ಲಾಸ್ಟಿಕ್ ಅವರು ಕೊಡ್ಬೇಡಪ್ಪ, ಈಗ ಆಲ್ರೆಡಿ ಅದು ನಮ್ಮ ಹಸಿರು ನೆಲವನ್ನೇ ತಿಂದು ಹಾಕಿ ಆಗೋಗಿದೆ, ಅದು 100 ವರ್ಷಗಳಾದ್ರೂ ಅದು ಹಾಗೆ ಇರುತ್ತೆ ಅಂತ ಹೇಳಿ ನಾನು ಪ್ಲಾಸ್ಟಿಕ್ ಕವರನ್ನ ಒಂದು ಕೂಡ ನಾನು ಯೂಸ್ ಮಾಡ್ತಿಲ್ಲ ಆಲ್ರೆಡಿ 3-4 ವರ್ಷದಿಂದ. ಮತ್ತೆ ನಾನು ಆದಷ್ಟು ನಡೀತೀನಿ, ನಾನು ನನ್ನ ಬೈಕು ಕಾರನ್ನು ಕೂಡ ನಾನು ಕಡಿಮೆ ಯೂಸ್ ಮಾಡ್ತೀನಿ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಮೆಟ್ರೋದಲ್ಲಿ ಓಡಾಡ್ತೀನಿ, ಸಮಟೈಮ್ BMTC ಬಸ್ಸಲ್ಲಿ ಕೂಡ ಓಡಾಡ್ತೀನಿ. ನನಗೆ ಸಮಯ ಸಿಕ್ಕಿದೆ, ಅಲ್ಲಿ ನನ್ನ ಕ್ಲೈಂಟ್ಗೆ ಅವ್ರ ಹತ್ರ ಹೋಗೋದಕ್ಕೆ ನನಗೆ ಸಮಯ ಇದೆ, ಅಥವಾ ಒಂದು 1/2 ಗಂಟೆ ಮುಂಚಿತವಾಗಿ ನಾನು ನನ್ನ ಕಾರನ್ನು ಆಫೀಸ್ ಹತ್ರ ನಿಲ್ಲಿಸಿ ನಾನು ನಡ್ಕೊಂಡು ಹೋಗ್ತೀನಿ ಬಸ್ ಸ್ಟ್ಯಾಂಡ್ ವರ್ಗೂ ಮೆಟ್ರೋ ಸ್ಟೇಷನ್ ವರ್ಗೂ. ಈ ರೀತಿ ಮಾಡೋದ್ರಿಂದ ಕೂಡ ಕಾರ್ಬನ್ ಡೈಆಕ್ಸೈಡ್ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಈ ನಮ್ಮ ಪ್ರಕೃತಿಗೆ ಹೋಗ್ತಿತ್ತು ಅದು ಕೂಡ ನನ್ನಿಂದ ಎಷ್ಟಾಗುತ್ತಷ್ಟು ಕಡಿಮೆ ಆಗ್ತಿದೆ. ಇತ್ತೀಚೆಗೆ ನಾನೊಂದು ಸೈಕಲ್ ಕೂಡ ತಗೊಂಡೆ. ನಾನು ಇಷ್ಟು ಮಾತ್ರ ಹೇಳಕ್, ನಾನು ಸ್ವಲ್ಪ ತಿಂಗಳ ಕಾಲ ನಮ್ಮ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಕೂಡ ನಾನು ಕೆಲಸ ಮಾಡಿದೆ. ಅಲ್ಲಿ ನಾನು IT ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಸ್ವಲ್ಪ ತಿಂಗಳುಗಳ ಕಾಲ. ಆಗ ನಾನು ನೋಡ್ದಂಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತೆ ನಮ್ಮ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮತ್ತೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬೋರ್ಡ್ ಅಂತಿದೆ, ಇವರೆಲ್ಲ ಸಾಕಷ್ಟು ಎಚ್ಚರಿಕೆಯನ್ನು ಕೊಡ್ತಿರ್ತಾರೆ. ಆದ್ರೂ ನಾವು 130 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ, 6 billion 600 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ಈ ಪ್ರಪಂಚದಲ್ಲಿ ಕೇವಲ ಒಂದು ಕಾನೂನು ಮಾಡೋದ್ರಿಂದ, ಭಯ ಬೀಳಿಸೋದ್ರಿಂದ ಏನೇನು ಸಾಧ್ಯ ಆಗೋದಿಲ್ಲ.
ನಾವು ನಮ್ಮ ಮನೆಯಿಂದಲೇ ನಮ್ಮ ನಮ್ಮ ತನದಿಂದಲೇ ಏನೇನು ಸಾಧ್ಯ ಆಗುತ್ತೆ. ಕಡೆ ಪಕ್ಷ ಈ ಭೂಮಿಗೆ ನಾವೇನು ತೊಂದರೆ ಆಲ್ರೆಡಿ ನಾವು ತುಂಬಾ ತೊಂದರೆ ಮಾಡ ಹಾಗೋಗಿದೆ ನಮ್ಗೆ. ಇವಾಗ ಬರ್ತಿರೋ ಲಂಗ್ಸ್ ರಿಲೇಟೆಡ್ ಸಾಕಷ್ಟು ಕಾಯಿಲೆಗಳಿಗೆ ಕ್ಯಾನ್ಸರ್ಗಳಿಗೆ ಕೂಡ ನಾವು ಪರಿಸರ ಹಾಳು ಮಾಡಿರೋದಕ್ಕೆ ಕಾರಣ ಆಗಿದೆ. ನಾವಷ್ಟೇ ನೋವು ತಿಂದಿರಾ, ಇತರ ಪ್ರಾಣಿಗಳು ಕೂಡ ನೋವಾಗ್ತಿದೆ. ನೀವು ಕೆಲವೊಂದು ನ್ಯಾಷನಲ್ ಜಿಯೋಗ್ರಫಿ ಮತ್ತೆ ಡಿಸ್ಕವರಿ ಚಾನೆಲ್ ನೋಡಿದ್ರೆ ದೊಡ್ಡ ದೊಡ್ಡ ಅನಿಮಲ್ಸ್ ಸಮುದ್ರದಲ್ಲಿ ಇರುವಂತ ಅನಿಮಲ್ಸ್ ಹೊಟ್ಟೆಯಲ್ಲೂ ಕೂಡ ಎಂತೆಂತದ ಕೆಟ್ಟ ಕೆಟ್ಟ ಪ್ಲಾಸ್ಟಿಕ್ ಪದಾರ್ಥಗಳು ಅಲ್ಲಿ ಸಿಗುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ ಎಲ್ಲರಲ್ಲೂ, ಎಷ್ಟಾಗುತ್ತಷ್ಟು ನಾವು ಪ್ಲಾಸ್ಟಿಕ್ ಅನ್ನ ಕಡಿಮೆ ಯೂಸ್ ಮಾಡೋಣ. ಮತ್ತೆ ಗಾಡಿಯನ್ನ ಪೆಟ್ರೋಲ್ ಡೀಸೆಲ್ ಇಂದ ಓಡ್ತಕ್ಕಂಥ ಗಾಡಿಗಳನ್ನ ಕಡಿಮೆ ಮಾಡೋಣ. ನಡೆದಾಡಿದ್ರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟೀಗ ಈಗ ಸದ್ಯಕ್ಕೆ ಮಾಡ್ತಿದ್ದೀನಿ, ಮತ್ತೆ ಸಮಯ ಸಿಕ್ಕಾಗ ನಾನು ಮರಗಳನ್ನ ನೆಡೋ ಕೆಲಸ ಕೂಡ ಮಾಡ್ತೀನಿ, ಸಸಿಗಳನ್ನ ನೆಡ್ತೀನಿ ಬೇರೆ ಬೇರೆ ಎನ್ ಜಿ ಒ ಜೊತೆ ಸೇರ್ಕೊಂಡು. ಸೊ ನಾವೆಲ್ಲ ಹೀಗ್ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ, ಮುಂದೆ ಬರುವಂತ ನಮ್ಮದೇ ಮಕ್ಕಳು ಮೊಮ್ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಅವರು ಬೈಕೊಳ್ಳೋದಿಲ್ಲ, ನಮ್ಮಪ್ಪ ಅಮ್ಮ ನಮ್ಮ ತಾತಾಜಿ ಎಂತ ಭೂಮಿ ನಮಗ್ ಬಿಟ್ಟೋಗಿದ್ದಾರೆ ಅಂತ ಬೈಕೊಳ್ಳೋದಿಲ್ಲ. ಸೊ ನಾವು ಆದಷ್ಟು ಪ್ರಕೃತಿಗೆ ಸಹಜವಾಗಿ ಬದುಕೋಣ. ಪೆಟ್ರೋಲು ಡೀಸೆಲ್ಲು ಪ್ಲಾಸ್ಟಿಕ್ ಇಂಥವನ್ನೆಲ್ಲ ಕಡಿಮೆ ಯೂಸ್ ಮಾಡೋಣ ಅಂತ ಹೇಳ್ತೀನಿ. ಇಲ್ಲಿ ನನ್ಗೆ ಪಿಂಗ್ ಮಾಡಿ ಕರೆದಂತ ಮಮತಾ ಮೇಡಮ್ಗೆ ಮತ್ತೆ ಸಂದೇಶ್ ಮತ್ತೆ ಇಷ್ಟೊತ್ತು ಎಲ್ಲ ಕೇಳಿದವರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ. ನಾವೊಬ್ರು ಎಫರ್ಟ್ ಹಾಕಿದ್ರು ಖಂಡಿತ ಏನಾದ್ರು ಆಗ್ಬೋದು. ಬಟ್ ಇಟ್ ಇಸ್ ಗ್ರೋಯಿಂಗ್ ಎಕನಾಮಿ. ಏನು ಇದ್ರದೇ ಮೇಜರ್ ಕಾಂಟ್ರಿಬ್ಯೂಷನ್ ಈ ಕಾರ್ಬನ್ ಎಮಿಷನ್ ಹೆಚ್ಚು ಹೆಚ್ಚು ಕೊಡ್ತಾ ಇರೋದ್ರಿಂದ ಇದು ಮೀಥೇನ್ ರಿಡಕ್ಷನ್ ಪ್ಲಾಂಟ್. ನಾವು ಪ್ಲಾಂಟ್ ಗಳನ್ನು ಕೂಡ ಸಂರಕ್ಷಿಸಬೇಕಾಗಿದೆ. ಮರಗಳು ಆದಷ್ಟು ಕಾರ್ಬನ್ ಡೈಆಕ್ಸೈಡ್ ನಾವು ಹೆಚ್ಚು ವಾತಾವರಣಕ್ಕೆ ಬಿಡದಂತೆ ಹಿಡಿದ್ಕೊಳ್ಳೋದ್ರಿಂದ ಕೂಡ ನಾವು ಮರ ಗಿಡ ಸಂರಕ್ಷಣೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಆಗ್ಲೇ ಒಬ್ರು ಹಿಮಾ ಮೇಡಮ್ ಅಂತ ಹೇಳಿ ಫಾರೆಸ್ಟ್ ಆಫೀಸರ್ ಒಬ್ರು ಬಂದು ಹೋದ್ರು, ಸ್ವಲ್ಪ ಒಂದ್ ಎರಡ್ ನಿಮಿಷ ಇತ್ತಷ್ಟೇ. ಹಾಗೆ ಈ ರೀತಿ ಅರಣ್ಯಾಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಡಿಫಾರೆಸ್ಟ್ರೇಷನ್ ಮಾಡೋದನ್ನ ತಪ್ಪಿಸೋದ್ರಿಂದಲೂ ಕೂಡ ನಾವು ಈ ನೆಟ್ ಜೀರೋ ಕಾರ್ಬನ್ ಟಾರ್ಗೆಟ್ ಅನ್ನ ನಾವು ತಲುಪಬಹುದು. ಸರ್, ಇದು ಮೀಥೇನ್ ಬಗ್ಗೆ ಎಮಿಷನ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಅದೇ ತುಂಬ ಚೆನ್ನಾಗಿ ಮಾತನಾಡ್ತಿದ್ರು ಸರ್, ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲೆಲ್ಲ ಸೇವೆ ಸಲ್ಲಿಸಿದ್ದಾರೆ. ತುಂಬ ಧನ್ಯವಾದಗಳು ಸರ್ ವೇದಿಕೆಗೆ ಬಂದು ಮಾತನಾಡಿದ್ದಕ್ಕೆ. ಸೊ ಈಗ ಇನ್ನೊಂದು ವಿಷಯ ನನಗೆ ಹೇಳ್ತೀನಿ. ಹಾಂ, ಇನ್ನೊಂದು ವಿಚಾರ ಎಲ್ಲರಿಗೂ ನಾನು ಹೇಳೋದೇನು ಅಂದರೆ, ಟಾಸ್ ಫಾರ್ ಟ್ರ್ಯಾಶ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಟಾಸ್ ಫಾರ್ ಟ್ರ್ಯಾಶ್, TOSS ಸ್ಪೇಸ್ ಫಾರ್ ಟ್ರ್ಯಾಶ್, TRASH. ಸೊ ಅದರಲ್ಲಿ ಎಕೋ ಫ್ರೆಂಡ್ಲಿ ವೇಯಲ್ಲಿ ಹೇಗೆ ನಾವು ನಮ್ಮ ಜೀವನವನ್ನು ನಡೆಸ್ಬೋದು, ಈ ಪ್ಲಾಸ್ಟಿಕ್ಕಿನ ಒಂದು ಇದಕ್ಕೆ ಇಲ್ಲದೇ ನಾವು ಹೇಗೆ ಜೀವನ ನಡೆಸ್ಬೋದು ಅಂತೇಳಿ ಒಬ್ಬರು ಲೇಡಿಯವರು ತುಂಬ ಚೆನ್ನಾಗಿ ವೀಡಿಯೋಸನ್ನೆಲ್ಲ ಹಾಕಿದ್ದಾರೆ. ಅದರಲ್ಲಿ ಭಾಳಷ್ಟು ಮಾಹಿತಿನ ನೀಡ್ತಾರೆ. ಅಂದರೆ ಗಾಜಿನ ಬಾಟ್ಲಿನ ಉಪಯೋಗಿಸ್ರಿ, ಮತ್ತು ಕೈ ಚೀಲವನ್ನು ತೊಗೊಂಡು ಹೋಗಿ, ಪ್ಲಾಸ್ಟಿಕ್ಕನ್ನು ಎಷ್ಟಾಗುತ್ತೋ ಅಷ್ಟು ನೀವು ಕಮ್ಮಿಯಾಗಿ ಉಪಯೋಗಿಸ್ರಿ ಅನ್ನುವಂಥ ಮಾಹಿತಿನ ಅಲ್ಲಿ, ಅದು ಪಾಶ್ಚಾತ್ಯ ಒಂದು ದೇಶದಲ್ಲಿ ಇರೋದ್ರಿಂದ ಅವರು ಹಲವಾರು ಅವೇರ್ನೆಸ್ ಜಾಗೃತಿನ ಆ ಒಂದು ಚಾನಲಲ್ಲಿ ನೀಡ್ತಾ ಇದ್ದಾರೆ, ನಾನು ಗಮನಿಸ್ತಾ ಇದ್ದೆ. ಅದನ್ನು ಇಲ್ಲಿ ಹಂಚ್ಕೊಬೇಕು ಅಂತ ನನಗೆ ಆಸೆ ಆಯಿತು. ಯಾಕಂದರೆ ಭಾಳಷ್ಟು ವಿಷಯಗಳು ಅದರಲ್ಲಿದೆ, ಹೇಗೆ ನಾವು ಪ್ಲಾಸ್ಟಿಕ್ ಇಲ್ಲದೇ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಭಾಳ ಉದಾಹರಣೆಗಳನ್ನು ಅವ್ರು ನೀಡ್ತಾರೆ. ಟಾಸ್ ಫಾರ್ ಟ್ರ್ಯಾಶ್ ಅಥವಾ ಟಾಸರ್ಸ್ ಫಾರ್ ಟ್ರ್ಯಾಶ್, ಆ ಥರ ಏನೋ ಒಂದು ಬರುತ್ತೆ ಪದ. ಸೊ ಅದನ್ನು ಹುಡುಕಿ ನಿಮಗೆ ಸಿಗುತ್ತೆ ಆ ಚಾನಲ್ಲು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದೇನೆಂದರೆ ಈ ಮೀಥೇನ್ ಬಗ್ಗೆ ಮೇಡಮ್ ಕೇಳ್ತಾ ಇದ್ರು. ಸೊ ಮೀಥೇನ್ ಅನ್ನೋದು ಬಹಳ ಹಾನಿಕಾರಕವಾದಂಥ ಒಂದು ಕೆಮಿಕಲ್ ಆಗಿದೆ, ಗ್ಯಾಸ್ ಆಗಿದೆ, ಸಾರಿ ಗ್ಯಾಸ್ ಅಂತೀವಿ. ಈ ಮೀಥೇನ್ ಅನಿಲದಿಂದ ಕೂಡ ಈ ಗ್ಲೋಬಲ್ ವಾರ್ಮಿಂಗ್ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ನಾವು ಹೇಳ್ಬೋದು. ಯಾಕೆ ಈ ಮೀಥೇನಲ್ಲಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಈ ಮೀಥೇನಿಂದ ಬರುವಂಥ ಏನೇ ಒಂದು ಗ್ಯಾಸ್ ಏನಿದೆ, ಇದು ಈ ವೀನಸ್ ಅಂತ ಕರೆಯಲ್ಪಡುವಂಥ ಶುಕ್ರ ಗ್ರಹದಲ್ಲಿ ಕೂಡ ಇದರ ಒಂದು ಪ್ರಮಾಣ ಹೆಚ್ಚಾಗಿದೆ ಅನ್ನುವಂಥ ವಿಷಯ. ಅದೇ ರೀತಿ ಸಲ್ಫರ್ ಅಂತ ನಾವು ಕರಿತೀವಿ, ಹೈಡ್ರೋಜನ್ ಸಲ್ಫೈಡ್ ಅಂತ ಹೇಳ್ತೀವಿ, ಈ ಜ್ವಾಲಾಮುಖಿ ಇರುವಂಥ ಪ್ರದೇಶದಲ್ಲೆಲ್ಲ ಈ ಒಂದು ಹೈಡ್ರೋಜನ್ ಸಲ್ಫೈಡ್ಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಇದು ಕೂಡ ಒಂದು ರೀತಿ ಅನಿಲನೇ ಗ್ಯಾಸ್. ಸೊ ಇದರ ಒಂದು ಇದರಿಂದ ಕೂಡ ಹಲವು ರೀತಿಯಾದಂತಹ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಪ್ರಕೃತಿಯಲ್ಲಿ ಅಂತ ವಿಷಯ. ಎಲ್ಲಿಂದ ಇದು ಉದ್ಭವ ಆಗುತ್ತೆ ಮೀಥೇನ್ ಅಂತಂದರೆ, ಸಾಧಾರಣವಾಗಿ ಈ ಒಂದು ಡ್ಯಾಮ್ಗಳು, ಇದು ತುಂಬ ಅಚ್ಚರಿ ಆಗ್ಬೋದು ನಿಮಗೆ, ಈ ಹೊಸದಾಗಿ ಡ್ಯಾಮ್ಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಅಥವಾ ಕನ್ಸ್ಟ್ರಕ್ಷನ್ ಆದಾಗ ನೀರನ್ನು ಶೇಖರಿಸಿಕ್ಕಿ ಅಂತೇಳಿ ಆ ಡ್ಯಾಮಲ್ಲಿ ಒಂದು ಒಂದು ಕಾಡು ಪ್ರದೇಶ ಏನಿದೆ ಅದನ್ನು ಅವರು ಹಂಗೆ ಅಕ್ವೈರ್ ಮಾಡಿ ಡ್ಯಾಮನ್ನು ಕಟ್ಟಬೇಕಾದ್ರೆ ಈ ನೀರೆಲ್ಲ ಮಳೆಗಾಲದಲ್ಲಿ ಶೇಖರಣೆ ಆಗುತ್ತೆ. ಸೊ ಒಳಗಡೆ ಏನಾಗುತ್ತೆ ಅಂದರೆ ಈ ನೀರಿನ ಒಳಗೆ ಹಲವಾರು ಈ ಹಿಂದೆ ಇರುವಂಥ ಮರಗಿಡಗಳೆಲ್ಲ ಹಾಗೆ ಇರುತ್ತೆ. ಸೊ ಅದು ಮುಳುಗೋಗಿರುತ್ತೆ. ಸೊ ಮುಳುಗೋಗಿರುವಂಥ ಈ ಮರಗಿಡಗಳೆಲ್ಲ ಏನಾಗುತ್ತೆ, ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕೊಳಿತಾ ಕೊಳಿತಾ ಏನಾಗುತ್ತೆ, ಅದು ಈ ರೀತಿ ಮೀಥೇನ್ ಅನಿಲನ ಅದು ಹೆಚ್ಚಾಗಿ ಹೊರಗಡೆ ಹಾಕುವಂಥ ಒಂದು ಸಾಧ್ಯತೆ ಹೆಚ್ಚು ಅಂತ ವಿಜ್ಞಾನಿಗಳು ಹೇಳ್ತಾರೆ.
ಸೊ ಈ ಡ್ಯಾಮ್ ಮಾಡುವಂಥ ಒಂದು ಪ್ರದೇಶದಲ್ಲಿ ಏನಿದೆ ಆ ಕಾಡಿನ ಒಂದು ಪ್ರದೇಶ ಅಥವಾ ಎಷ್ಟು ಸ್ಕ್ವೇರ್ ಏರಿಯಾದಲ್ಲಿ ಅವರು ಮಾಡ್ತಾರೆ ಆ ಡ್ಯಾಮನ್ನು, ಅದಕ್ಕೆ ತಕ್ಕಂತೆ ಅವರು ಆ ಕಾಡನ್ನು ಅವರು ನಾಶ ಮಾಡಿ ಅಂದರೆ ಅದು ಮರಗಳನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸಮತಟ್ಟಾದ ಒಂದು ಪ್ರದೇಶ ಥರ ಮಾಡಿ ತದನಂತರ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಈ ನೀರಿನ ಒಂದು ಶೇಖರಣೆ ಆದಾಗ ಯಾವುದೇ ರೀತಿಯಾದಂಥ ಮುಂದೆ ಈ ಮೀಥೇನ್ ಅನಿಲಗಳ ಒಂದು ಹೊರಗಡೆ ಬರುವಂಥ ಒಂದು ಕ್ರಿಯೆಯಾಗಿರುತ್ತೆ. ವಿಷಕಾರಿ ಅನಿಲಗಳು ಈ ನೀರು ಯಾವಾಗ ನಾವು ಶೇಖರಿಸಿಟ್ಟಿರ್ತೀವೋ ಈ ಮರಗಳೆಲ್ಲ ಕೊಳಿಲಿಕ್ಕೆ ಶುರುವಾಗುತ್ತೆ. ಸೊ ಮುಳುಗಡೆ ಆಗದಂಥ ಪ್ರದೇಶದಲ್ಲಿರುವಂಥ ಏನು ಮರಗಳೆಲ್ಲ ಇರ್ತಾವೋ ಅದು ಕೊಳಿತಾ ಇರಬೇಕಾದ್ರೆ ಕೂಡ ಹಲವು ರೀತಿಯಾದಂತಹ ಅನಿಲಗಳನ್ನು ಹೊರಗಡೆ ಹಾಕುತ್ತೆ ಅನ್ನುವಂಥ ಮಾಹಿತಿನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಇದನ್ನು ನಾವು ಈಗ ನಾವು ಗಮನಿಸ್ತಿರ್ತೀವಿ, ಬಹಳಷ್ಟು ಜನ ಹೇಳ್ತಾರೆ ಅಲ್ಲಲ್ಲಿ ಡ್ಯಾಮ್ಗಳನ್ನು ಕಟ್ಟಬೇಕಾಗತ್ತೆ, ಇರಿಗೇಷನ್ ಬಗ್ಗೆ ನಾವು ಒತ್ತು ನೀಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ನೀರಾವರಿ ಇಲಾಖೆಗಳು ಇದರಲ್ಲಿ ಪಾಲ್ಗೊಂಡಿರುತ್ತೆ. ಸೊ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಇದೊಂದು ಒಂದು ಇಂಟರ್ಲಿಂಕಿಂಗ್ ಆಗಿರುತ್ತೆ. ಸೊ ಈ ಅನಿಲಗಳು ಈ ರೀತಿ ಮುಳುಗಡೆ ಆದಂಥ ಪ್ರದೇಶದಲ್ಲಿರುವಂಥ ಏನು ಆ ಕಾಡಿನ ಒಂದು ಅಂದರೆ ಮರಗಳು ಗಿಡಗಳು ಏನು ಕೊಳಿಲಿಕ್ಕೆ ಶುರುವಾಗುತ್ತೋ ನೀರಿನೊಳಗೆ ಇದ್ದು ಇದ್ದು ಇದ್ದು, ಸೊ ಅದರಲ್ಲೂ ಸಹ ಬಹಳಷ್ಟು ರೀತಿಯಾದಂತಹ ಬದಲಾವಣೆಗಳು ಪ್ರಕೃತಿಗೆ ಹಾನಿಕಾರಕವಾದಂಥ ಅನಿಲಗಳು ಹೊರಗೆ ಬರುತ್ತೆ. ಸೊ ಅದನ್ನು ಕೂಡ ಮನದಟ್ಟು ಮಾಡಿಕೊಂಡು ಅದು ಹೇಗೆ ಆ ಒಂದು ವಿಷಯನ ನಿಯಂತ್ರಿಸಬೇಕು ಅನ್ನೋದಕ್ಕೆ ಕೂಡ ಒಂದು ಕ್ರಮನ ತಗೊಬೇಕಾಗತ್ತೆ ಕಾನೂನು ಅನ್ನೋಂಥ ವಿಚಾರ. ಚಂದ್ರೇಗೌಡ ಸರ್ ಬಂದಿದ್ದಾರೆ ಅನಿಸುತ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್. ಮಮತಾ ಮೇಡಮ್ ಅವರಾಗಲಿ, ತಾವು ಸಂದೇಶ್ವರ್ ಸರ್ ಆಗಲಿ, ಇಲ್ಲಿವರೆಗೂ ನೀಡ್ತಕ್ಕಂತಹ ಪರಿಸರದ ಬಗ್ಗೆ ಮಾಹಿತಿಗಳು ಅತ್ಯದ್ಭುತವಾದವು. ದಯಮಾಡಿ ತಮ್ಮಿಬ್ಬರಿಗೂ ಸಹಿತ ಧನ್ಯವಾದಗಳು. ಆದ್ರೆ ಒಂದ್ ವಿಷಯ ಸರ್ ತಪ್ಪಿಕೋಬಿಡಿ, ಒಬ್ಬ ಜನಸಾಮಾನ್ಯ ನಾವು ಜನಸಾಮಾನ್ಯ ಕೇಳ್ತಾ ಇದೆ ಮೇಡಮ್ ಪರವಾಗಿಲ್ಲ, ಜನಸಾಮಾನ್ಯರಾಗಿ ನಾವು ಈ ಒಂದು ಪ್ರಕೃತಿ ಒಳಗೆ ಎಷ್ಟೆಲ್ಲ ನಮ್ಮ ಒಂದು ಎಫರ್ಟ್ ಹಾಕ್ತಿವಿ ಅಂದ್ರು ನಮ್ಮನ್ನ ಆಳುವ ಜನರಿಗೂ ಅದ್ರ ಬಗ್ಗೆ ಸ್ವಲ್ಪ ಆದ್ರೂ ಕಾಳಜಿ ಇರಬೇಕಾದ್ದು ಅವಶ್ಯ ಅನ್ನೋದು ನನ್ನ ಭಾವನೆ ಸರ್. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದೊಳಗೆ ಬಳ್ಳಾರಿ ಜಿಲ್ಲೆ ಒಳಗೆ ನೋಡಿದ್ರೆ ಸುಮಾರು 100 ವರ್ಷಗಳಾದ್ರೂ ಅಗೆಯಕ್ಕೆ ಆಗದೇ ಇರುವಷ್ಟು ಮೈನಿಂಗ್ ಅನ್ನ ಸುಮಾರು 5-6 ವರ್ಷಗಳಲ್ಲಿ ಮಾಡಿಬಿಟ್ಟರು ಒಬ್ರು ಅದನ್ನ ಏನೋ ಮಾಡಿಕೊಂಡು. ಅಂಥ ಒಂದು ಇದನ್ನ ನಿಖರವಾಗಿ ಬಂದ್ ಮಾಡೋದಕ್ಕೆ ಸರ್ಕಾರಗಳು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ. ಹೀಗಾಗಿ ಪರಿಸರ ನಾಶವನ್ನ ಮಾಡೋದಕ್ಕೆ ನಿಜವಾಗಿಯೂ ನಮ್ಮ ರಾಜಕಾರಣಿಗಳೇ ಮೊದಲು ಪ್ರಥಮವರಾಗಿ ನಿಂದಲ್ತಾರೇನೋ ಅಂತ ನಂದು ಒಂದು ಅನಿಸಿಕೆ. ಇನ್ನು ಸಹ್ಯಾದ್ರಿ ಘಟ್ಟಕ್ಕೆ ಹೋದ್ರೆ, ವೆಸ್ಟರ್ನ್ ಘಾಟ್ ಹೋದ್ರೆ, ನಾಗರಹೊಳೆ, ಬಂಡೀಪುರ ಇಂತಲ್ಲೆಲ್ಲ ಹೋದ್ರೆ ಅಲ್ಲಿ ಈ ವೆಸ್ಟರ್ನ್ ಘಾಟ್ನೊಳಗೆ ಸಿದ್ಧಿ ಜನಾಂಗ ಅಂತಿದೆ, ಇನ್ನೊಂದಿಷ್ಟು ಕೆಲವೊಂದು ಜನಾಂಗ ಇದಾವೆ, ನಾವು ನೋಡಿದೀವಿ ಅಲ್ಲಿ ಹೋಗಿ ನೋಡಿದೀವಿ. ಅವ್ರೇನು ಆ ಕಾಡಿನೊಳಗೆ ಆಕ್ರಮಿಸಿಕೊಂಡಿರೋದಂತ ಹಬ್ಬಬ್ಬ ಅಂದ್ರೆ ಸುಮಾರು 5-10 ಹೆಕ್ಟೇರ್ ಜಮೀನನ್ನ ಅವರು ಕಾಡಿನ ಉತ್ಪನ್ನಗಳನ್ನೇ ಬಳಸ್ಕೊಂಡು ಕಾಡಿನ ಉತ್ಪನ್ನಗಳ ಕಾಡಿನ ಜೊತೆನೆ ಬದುಕ್ತಾ ಕಾಡನ್ನ ಬೆಳವಣಿಗೆ ಮಾಡೋದಕ್ಕೆ ಸಹಕಾರಿ ಮಾಡ್ತಾ ಇರೋರು. ಆದ್ರೆ ಅಂಥವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಾ ಇರುವಂತಹ ಈ ಕೆಲವೊಬ್ಬ ರಾಜಕಾರಣಿಗಳೇನಿದ್ದಾರೆ ಅಲ್ಲಿ 1,000-1,500 ಹೆಕ್ಟೇರ್ಗಳಷ್ಟು ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಾಫಿ ಪ್ಲಾಂಟ್ ಮಾಡಿದ್ದಾರೆ, ಏನೇನೋ ಮಾಡಿ ರೆಸಾರ್ಟ್ಗಳನ್ನು ಮಾಡಿದ್ದಾರೆ. ಇಂಥವೆಲ್ಲ ಜನಸಾಮಾನ್ಯರಾಗಿ ನಾವು ಮಾಡಬೇಕು. ಆದ್ರೆ ಇಂಥವನ್ನೆಲ್ಲ ನಾನು ಒಂದು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದು ಬಹಿಷ್ಕರಣ ಮಾಡಿದೆ, ನಾನು ಪೇಪರ್ನ ಯೂಸ್ ಮಾಡಿದೆ. ಈಗ ಸರ್ ಮನು ಸರ್ ಹೇಳಿದ್ರು ನಾನು ಸಾಧ್ಯ ಆದಷ್ಟು ಸೈಕಲ್ ಮೇಲೆ ಹೋಗ್ತೀನಿ, ಬೈಕ್ ಮತ್ತು ಕಾರ್ಗಳ ಬಳಕೆಯನ್ನು ನಾನು ಕಡಿಮೆ ಮಾಡಿದ್ದೀನಿ. ಅದು ನಿಜವಾಗಿಯೂ ಮೆಚ್ಚಬೇಕಾದಂತ ಕೆಲಸ. ಆ ಮನು ಸರ್ ಮಾಡ್ತಾ ಇರುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಆದ್ರೆ ನಾವು ಒಬ್ಬ ಸಾಮಾನ್ಯ ಜನರಾಗಿ ಮಾಡುವಂತ ಇಂಥ ಕೆಲಸಗಳನ್ನ ಒಬ್ಬ ರಾಜಕಾರಣಿ ಯಾಕೆ ಮಾಡಕ್ತೇ ಇರಲಿಲ್ಲ ಸರ್? 1,000-1,000 ಎಕರೆ ಜಮೀನನ್ನು ಕಾಡನ್ನ ಕಡಿದು ಕಡಿದು ಮಾಡಿದ್ದಾರೆ, ನಾವು ನೋಡಿದೀವಿ. ನಾನು ಲಾಸ್ಟ್ ಇಯರ್ ಸಹಿತ ಹೋದಾಗ ನೋಡಿದೆ ಎಷ್ಟೆಷ್ಟು, ಸುಮಾರು 8-10 ವರ್ಷದಿಂದ ಹೋಗಿದಾಗ ನೋಡಿದಂತ ಕಾಡು ಇವತ್ತು ಕಾಣತ್ತಾ ಇಲ್ಲ, ಅದು ಏನೇನೋ ಆಗೋಗಿದೆ. ಅದು ಈ ನಮ್ಮನ್ನಾಳುವಂತ ರಾಜಕಾರಣಿಗಳ ಒಂದು ಅತಿಯಾದ ಆಸೆ ಅಂತೇನೋ ನನಗನ್ನಿಸ್ತಾ ಇದೆ. ಅಂಥವೆಲ್ಲವನ್ನ ಸರ್ಕಾರ ಒಳ್ಳೆ ಸ್ಟ್ರಿಕ್ಟ್ ಆಗಿ ಮಾಡಬೇಕು. ಅಂಥವ್ರನ್ನೆಲ್ಲ ಕೆಲಸ ಮೊದಲು ನಿಂದಿಸ್ಬೇಕು. ಈಗ ನೋಡಿ ಬಳ್ಳಾರಿ ಗಣಿಗಳಲ್ಲಿ ಇಡೀ ಬಳ್ಳಾರಿ ಜಿಲ್ಲಾದಾಗ ಬಳ್ಳಾರಿ, ಸೊಂಡೂರು ನೀವೆಲ್ಲರ ಅಡ್ಡಾಡ್ರಿ, ಯಾವುದೇ ಗುಡ್ಡ ನೋಡ್ರಿ ಬೋಳು ಬೋಳು, ಎಲ್ಲವೂ ಬೋಳು ಬೋಳಾಗಿ ಹೋಗಿದ್ದಾವೆ. ಯಾಕೆ? ನಮ್ಮ ಅತ್ಯಂತ ಅಪಾರವಾದ ಖನಿಜ ಸಂಪತ್ತು ಅದು ಯಾರೋ ಒಬ್ಬರಿಗೆ ಸರ್ಕಾರ ಗುತ್ತಿಗೆ ಕೊಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ.
ಖನಿಜ ಸಂಪತ್ತನೂ ಹಾಳಾಗೋಯ್ತು, ನಮ್ಮ ಪರಿಸರನೂ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇವಾಗ ಬರ್ತಾರೆ ಜನರಿಗೆ, ನೀವು ಪ್ಲಾಸ್ಟಿಕ್ ತ್ಯಾಜ್ಯ ಮಾಡ್ರಿ, ಬೈಕ್ ಅನ್ನ ಕಡಿಮೆ ಉಪಯೋಗಿಸ್ರಿ, ಕಾರನ್ನ ಕಡಿಮೆ ಉಪಯೋಗಿಸ್ರಿ. ಇವರು ಮತ್ತೆ ಇಷ್ಟೆಲ್ಲ ಮಾಡಿ ಮತ್ತೆ ಪರಿಸರ ಖಾತೆ ಅಂತೇಳಿ ಒಂದು ಖಾತೆ ಮಾಡಿ ಅದಕ್ಕೊಂದು ಸಾವಿರಾರು ಕೋಟಿ ರೂಪಾಯಿ ದುಡ್ಡಿಟ್ಟು ಇದು ಹಾಳು ಅದು ಹಾಳು ಎರಡು ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ನಾನು ಹೇಳ್ಬೇಕಂದ್ಕೊಂಡಿದ್ದೆ, ಇವಾಗ ಮಂಡ್ಯ ಮತ್ತು ಹಾಸನ ಕಡೆ ಆನೆಗಳ ಹಾವಳಿ, ಚಿರತೆ ಹಾವಳಿ, ಸಿಂಹ ಹಾವಳಿ, ಆ ಹಾವಳಿ ಈ ಹಾವಳಿ ಅಂತ ಹೆಚ್ಚಾಗಿದೆ, ಊರಲ್ಲಿ ಬರ್ತಾ ಇದ್ದಾವೆ, ಮನುಷ್ಯರಿಗೆ ಕಂಟಕಪ್ರಾಯವಾಗಿದ್ದಾವೆ ಅಂತವೆ. ನಿಜವಾಗಿಯೂ ನಾವು ಯಾವತ್ತು ಸಾರಿ ಪ್ರಾಣಿಗಳು ಯಾವತ್ತು ಆನೆಗಳಾಗ್ಲಿ ಸಿಂಹಗಳಾಗ್ಲಿ ಚಿರತೆ ಜಿಂಕೆ ಯಾವೇ ಆಗ್ಲಿ ಕಾಡು ಪ್ರಾಣಿಗಳು ಯಾವತ್ತೂ ಮನುಷ್ಯನಿಗೆ ತೊಂದರೆ ಕೊಟ್ಟಿಲ್ಲ. ಅವು ತಮ್ಮ ತಮ್ಮ ಪರಿಧಿಯೊಳಗೆ ತಮ್ಮ ತಮ್ಮ ಜೀವನ ಈ ನಿಸರ್ಗ ಸೃಷ್ಟಿರ್ತಕ್ಕಂತ ಆ ಚೈನ್ ಸಿಸ್ಟಮ್ ಒಳಗೆ ಅವಿದಾವೆ. ಬಟ್ ಮನುಷ್ಯರಾಗಿ ನಾವೇ ಆ ಒಂದು ಚೈನ್ ಸಿಸ್ಟಮ್ ಅನ್ನ ತುಂಡರಿಸಿ ಇವತ್ತು ಅವುಗಳ ವಾಸವಾಗಿರ್ತಕ್ಕಂತ ಪ್ರದೇಶವನ್ನ ಆಕ್ರಮಿಸ್ಕೊಂತ ಹೋಗಿ ಇವತ್ತು ಅವುಗಳಿಗೆ ನೆಲೆ ಇಲ್ಲದಂತೆ ನಾವು ಮನುಷ್ಯರು ಮಾಡಿದೀವಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು ಇಬ್ಬರಿಗೂ ಸಹಿತ. ನಮಸ್ತೆ.